ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗ್ತಾಯಿದೆ ಏನಾದರೂ ತಂಪಾಗಿರುವಂಥ ಐಟಮ್ಗಳನ್ನ ಮಾಡಿ ಅಂತಲೂ ಕಮೆಂಟಲ್ಲಿ ಹೇಳ್ತಾ ಇದ್ದ್ರಿ ಸೊ ಇವತ್ತು ಸಮ್ಮರ್ ಸ್ಪೆಷಲ್ ಆಗಿ ನಿಮಗೆ ಒಂದು ಹೆಲ್ತಿಯಾಗಿ ಡ್ರೈ ಫ್ರೂಟ್ಸ್ ಬನಾನಾ ಮಿಲ್ಕ್ ಶೇಕ್ ಮಾಡೋದು ತೋರಿಸ್ಕೊಡ್ತೀನಿ ಇದರಿಂದ ತುಂಬಾ ಬೆನಿಫಿಟ್ ಇದೆ ಅದೇನಂತನೂ ತಿಳಿಸ್ಕೊಡ್ತೀನಿ ಆದರೆ ಈ ರೆಸಿಪಿನ ನೀವು ಒಂದು ಸರಿ ಮಾಡಿದ್ರೆ ಮತ್ತೆ ಮತ್ತೆ ನೀವು ಅಂಗಡಿಗೆ ಹೋಗೋದೆಲ್ಲ ಮನೆಯಲ್ಲೇ ಮಾಡ್ಕೊಂಡು ಕುಡಿತೀರ ಅಷ್ಟು ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ಬಾದಾಮಿ ಮತ್ತೆ ಅಂಜೂರ ಅಂತ ಪಿಸ್ತಾ ಮತ್ತು ಖರ್ಜೂರ ಇದು ಗೋಡಂಬಿ ಇದನ್ನೆಲ್ಲ ನಾನು ಬಿಸಿನೀರಲ್ಲೇ ಒಂದು ಹತ್ತು ನಿಮಿಷ ಹಾಕಿದ್ದೀನಿ ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಬೇಕಂದರೆ ನಾರ್ಮಲ್ ವಾಟರಲ್ಲಿ ಒಂದು ಹಾಫ್ ಆನ್ ಅವರ್ ನೆನೆಯಾಕೋಬೋದು ಈಗ ಇದನ್ನು ನಾನು ಮಿಕ್ಸಿನಲ್ಲಿ ರುಬ್ಕೊತೀನಿ ನಿಮ್ಮ ಹತ್ರ ಜ್ಯೂಸರ್ ಜಾರ್ ಇದ್ದರೆ ಅದರಲ್ಲೂ ಮಾಡ್ಕೊಬೋದು ನಾನು ನಾರ್ಮಲ್ ಮಿಕ್ಸಿನಲ್ಲೇ ರುಬ್ಬಿ ಇದ್ದೀನಿ ಇನ್ನೂ ನಿಮಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬೋದು ಇದರಲ್ಲಿ ಸೊ ನನ್ನ ಹತ್ರ ಇರೋದು ಇಷ್ಟು ನಾನು ಹಾಕೊತಾ ಇದ್ದೀನಿ ನೀವು ಬೇಕೆಂದರೆ ಬೇರೆ ಗೋಡಂಬಿ ಬಾದಾಮಿ ದ್ರಾಕ್ಷಿನಲ್ಲಿ ಕೂಡ ಮಾಡ್ಕೊಬೋದು ಈಗ ಇದನ್ನು ರುಬ್ಬವಾಗ ಇದ್ರ ಜೊತೆಗೆ ಎರಡೇ ಎರಡು ನಾನು ಪಚ್ಚಬಾಳೆನ ತೊಗೊಂಡಿದ್ದೀನಿ ಇದು ಚಿಕ್ಕದಾಗಿರೋದ್ರಿಂದ ಎರಡು ತೊಗೊಂಡಿದ್ದೀನಿ ದೊಡ್ಡ ಸೈಜ್ ಆದರೆ ಒಂದೇ ಒಂದು ತೊಗೊಳ್ಳಿ ಅಥವಾ ನಿಮ್ಗೆ ಇಷ್ಟವಾದಂಥ ಫ್ರೂಟ್ನ ನೀವು ಹಾಕ್ಕೊಬೋದು ಬಾಳೆಣ್ಣಂತನೆಯಲ್ಲ ನಿಮಗೆ ಇಷ್ಟವಾದಂಥ ಫ್ರೂಟ್ ಕೂಡ ಆ್ಯಡ್ ಮಾಡ್ಕೊಬೋದು ಈಗ ಇದನ್ನು ನಾನು ಸ್ವಲ್ಪ ತರತರಿಯಾಗಿ ರುಬ್ಕೊಂಬರ್ತೀನಿ ಆವಾಗ ನಿಮಗೆ ಮಿಲ್ಕ್ ಶೇಕ್ ಕುಡಿಯುವಾಗ ಆ ಪೀಸ್ ಸ್ವಲ್ಪ ಬಾಯಿಗೆ ಸಿಗುತ್ತಲ್ಲ ಆ ಟೇಸ್ಟೇ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ಐಸ್ ಕ್ರೀಮ್ ಇದ್ದೀನಿ ಎರಡು ಸ್ಪೂನ್ ಅಂದರೆ ಸುಮಾರು ಒಂದು ರೂಪಾಯಿ ಎರಡು ಕಪ್ ಐಸ್ ಕ್ರೀಮ್ ಇದ್ದೀನಿ ಮತ್ತು ಐಸ್ ಕ್ರೀಮ್ ನಿಮ್ಗೆ ಇಷ್ಟವಾದಂಥ ಫ್ಲೇವರ್ ಕೂಡ ಆ್ಯಡ್ ಮಾಡ್ಕೊಬೋದು ಇದರ ಜೊತೆಗೆ ಸಕ್ಕರೆ ಬದಲಾಗಿ ನಾನು ಜೇನುತುಪ್ಪ ಹಾಕ್ಕೊಂತ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನು ಸಕ್ಕರೆನ ಪೂರ್ತಿ ಕಡಿಮೆ ಮಾಡಿದ್ದೀನಿ ನಾನು ಸ್ವಲ್ಪ ನೀವು ಹಾಕೋದಾದರೆ ಕಳು ಸಕ್ಕರೆ ಕೂಡ ಹಾಕ್ಕೊಬೋದು ಇದ್ರ ಜೊತೆಗೆ ಫ್ರಿಡ್ಜಲ್ಲಿ ಇಟ್ಟು ಇಟ್ಟಿದಂತ ಹಾಲು ಇದ್ದೀನಿ ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಹಾಕ್ಕೊತ ಇದ್ದೀನಿ ಮಿಲ್ಕ್ ಶೇಕಿಗೆ ಹಸಿ ಹಾಲು ಹಾಕಿದನೇ ಟೇಸ್ಟ್ ಚೆನ್ನಾಗಿರೋದು ಈಗ ಇದನ್ನು ರುಬ್ಕೊಂಡ್ಬರ್ತೀನಿ ನಿಮ್ಗೇನಾದರೂ ಹಸಿ ಹಾಲು ಇಷ್ಟ ಆಗೋದಿಲ್ಲ ಅಂದರೆ ಚೆನ್ನಾಗಿ ಕಾಯಿಸಿ ಅದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ಮಾಡಿ ಕೂಡ ಹಾಕ್ಕೋಬೋದು ಅಥವಾ ಕಾಯಿಸಿರೋಂಥ ಹಾಲೆ ಹಾಕಿ ಐಸ್ ಕ್ಯೂಬ್ ಹಾಕಿ ಕೂಡ ನೀವು ರುಬ್ಕೊಬೋದು ಈಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ಕೆಲವರು ಡ್ರೈ ಫ್ರೂಟ್ಸೇ ತಿನ್ನಲ್ಲ ಅಂಥವ್ರಿಗೆ ಈ ಥರ ಮಿಲ್ಕ್ ಶೇಕ್ ಮಾಡಿಕೊಟ್ರೆ ಅವ್ರಿಗೆ ಬನಾನಾ ಫ್ಲೇವರ್ ಇರೋದ್ರಿಂದ ಅವ್ರಿಗೆ ಡ್ರೈ ಫ್ರೂಟ್ಸ್ ಹಾಕಿರೋದು ಗೊತ್ತಾಗೋದಿಲ್ಲ ಈಸಿಯಾಗಿ ಕುಡ್ಕೊತಾರೆ ಅದರಲ್ಲೂ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ಈಸಿಯಾಗಿ ಮಾಡ್ಕೋಬೋದು ಬ್ಯಾಚುಲರ್ ಆಗಿದ್ರೂ ಈಸಿಯಾಗಿ ಮಾಡ್ಕೋಬೋದು ಖಂಡಿತ ಈ ರೆಸಿಪಿ ನೀವು ಒಂದು ಸರಿ ಮಾಡಿದೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ಇದೇ ಥರ ಸಮ್ಮರ್ ಸ್ಪೆಷಲ್ ರೆಸಿಪಿಗಳು ನನ್ನ ಚಾನಲಲ್ಲಿದೆ ನೀವು ಅಂದರೆ ಒಂದು ಸರಿ ಚೆಕ್ ಮಾಡಿ ಆದರೆ ಇವತ್ತು ಮಾಡಿರೋಂಥ ರೆಸಿಪಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು